ಮಕ್ಕಳಿಗೆ ಹಣ್ಣು ತಿನ್ಸ್ಲಿಕ್ಕೆ ಯೋಚನೆ ಮಾಡ್ತೀವಿ, ಬೇಕರಿನಲ್ಲಿ ಹೋಗಿ ಬೇಕಾದಷ್ಟು ತಗೊಂಬರ್ತೀವಿ ಮಕ್ಕಳಿಗೆ. ಹಣ್ಣು ತರಲ್ಲ, ಹಣ್ಣು ತಿನ್ಸೋ ಅಭ್ಯಾಸ ಮಾಡಿಸಲ್ಲ. ಬೇಕರಿನಲ್ಲಿ ತಿಂದ್ರೆ ನಾಳೆ ಮಗುವಿಗೆ ಯಾರು ಅನಾರೋಗ್ಯ ಆಗ್ತದೆ, ಜಠರ ಸಮಸ್ಯೆ, ಕರುಳಿನ ಸಮಸ್ಯೆ ಆಗ್ತದೆ. ಇವತ್ತು ಅನೇಕ ಕ್ಯಾನ್ಸರ್ ಕಾಯಿಲೆಗಳಿಗೆ ಮೂಲಾಗಿರೋದೇ ನಮ್ಮ ಬೇಕರಿಗಳು. ಆಮೇಲೆ ಈ ಪ್ರತಿ ರೈತರು ನಮ್ಮಲ್ಲಿ ಏನಾಗಿದೆ ರೈತರು ಅಂದ್ರೆ, ಬೆಳೆಯೋದಷ್ಟೇ ಗೊತ್ತಿದೆ, ಉತ್ಪಾದನೆ ಮಾಡೋದು ಗೊತ್ತಿದೆ, ಮಾರ್ಕೆಟ್ ಮಾಡೋದು ಗೊತ್ತಿಲ್ಲ ಅಂತ. ಎಲ್ಲರೂ ಕೂಡ ಅವರವರ ಜಮೀನು ಬಂದಂತ ಉತ್ಪನ್ನಗಳನ್ನ, ಈ ತರದ್ದು ಹಣ್ಣು ತರಕಾರಿಗಳು ಸರ್, ಈ ತರದ್ದನ್ನ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದ್ದಾನೆ, ಸಣ್ಣ ಸಣ್ಣ ಪ್ರಮಾಣದಲ್ಲಿ ಬೆಳ್ಕೊಂಡ್ರೆ ಅದನ್ನ ನೇರವಾಗಿ ಅವರೇ ಮಾರುಕಟ್ಟೆ ಮಾಡಿದ್ರೆ ಸ್ವಲ್ಪ ಪೇಷನ್ಸ್ ಬೇಕು ಅವ್ರಿಗೆ, ಅಂದ್ರೆ ತಾಳ್ಮೆ ಇರಬೇಕು ಮತ್ತೆ ಅಂಜಿಕೆ ಇರಬಾರ್ದು. ನಮ್ಮ ರೈತರು ನಾಚಿಕೆ ಬಿಡ್ಬೇಕು ಫಸ್ಟು, ನಾಚಿಕೆ ಬಿಟ್ರಿವೆ ಅಂತ ಹೇಳಿದ್ರೆ ಅವನು ಮಾರ್ಕೆಟಲ್ಲಿ ಗೆಲ್ತಾನೆ. ಉತ್ಪಾದಕನಿಗೆ ಅಂದ್ರೆ ರೈತನಿಗೆ ಮತ್ತೆ ಗ್ರಾಹಕನಿಗೆ ಬಹಳ ದೂರ ಆಗ್ಬಿಟ್ಟಿದೆ ಇವತ್ತು, ಬಹಳ ಅಂತರ ಜಾಸ್ತಿ ಆಗಿದೆ. ಯಾಕಾಗಿದೆ ಅಂತ ಹೇಳಿದ್ರೆ, ನಾವು ಕಡಿಮೆ ರೇಟಿಗೆ ಕೊಡ್ತಾ ಇದ್ದೀವಿ, ಜಾಸ್ತಿ ರೇಟಿಗೆ ಮಾರಾಟ ಮಾಡ್ತಾ ಇದ್ದಾರೆ. ಅವಾಗ ಕೊಳ್ಳೋರ ಸಂಖ್ಯೆ ಕಡಿಮೆ ಆಗಿತ್ತು. ಕೊಳ್ಳೋರ ಸಂಖ್ಯೆ ಕಡಿಮೆ ಆಯ್ತು ಅಂದ್ರೆ ಇಲ್ಲಿ ರೈತನ ಹತ್ರ ಡಿಮ್ಯಾಂಡ್ ಇರಲ್ಲ, ರೈತನ ಪ್ರಾಡಕ್ಟಿಗೆ ಡಿಮ್ಯಾಂಡ್ ಬರಲ್ಲ. ಆಲ್ಮೋಸ್ಟ್ ಈಗ ಇತ್ತೀಚೆಗೆ ನೇರಳೆ ಜಾಸ್ತಿ ಹಾಕಕ್ ಸ್ಟಾರ್ಟ್ ಮಾಡಿದ್ದಾರೆ, ಬಟ್ ಅದು ಮಾರ್ಕೆಟ್ ಮೇಲೆ ಏನಾದರೂ ಡಿಪೆಂಡ್ ಆಗುತ್ತಾ ಅಂತ? ಇಲ್ಲ, ಮಾರ್ಕೆಟ್ ಹಣ್ಣು ಈಗ ತಿನ್ನೋದಾಗಿರೋದ್ರಿಂದ ಇದು ಉಳಿಯಲ್ಲ. ಜನ ತಿನ್ನೋದು ಅಭ್ಯಾಸ ಮಾಡಿಸ್ಬೇಕು, ಭಾಳ ಮುಖ್ಯ. ತಿನ್ನೋದು ಚೆನ್ನಾಗಿ ಅಭ್ಯಾಸ ಆಯ್ತು ಅಂದರೆ, ಈಗ ಮೇಜರ್ ಇದು ಹೋಗ್ತಾ ಇರೋದು ಹಣ್ಣು ಅದಕ್ಕೆ ಅಂದರೆ ಡಯಾಬಿಟಿಕ್ ಇರೋರಿಗೆ ಅಷ್ಟೇ ಆಸಕ್ತಿ ಇರೋರು ತಿಂತಾ ಇದ್ದಾರೆ ಅಂತ ಒಂದು ಪ್ರತೀತಿ ಇದೆ. ಯಾವುದು ನೇರಳೆ? ನೇರಳೆ ಅಂದರೆ ಅದು ಮಧುಮೇಹ ರೋಗಿಗಳು ಮಾತ್ರ ತಿಂತಾರೆ, ಬೇರೆಯವ್ರು ತಿನ್ನೋದು ಬೇಕಿಲ್ಲ ಅಂತ. ಅದು ಹೋಗ್ಬೇಕು ನಮಗೆ, ಅಂದರೆ ಎಲ್ಲರೂ ತಿನ್ನಬೇಕು. ಓಕೆ, ಯಾಕೆಂದರೆ ಎಲ್ಲರಲ್ಲೂ ಕೂಡ ಇಮ್ಯುನಿಟಿ ಬರಬೇಕು, ರೋಗ ನಿರೋಧಕ ಶಕ್ತಿ ಬರಬೇಕು. ನನಗೀಗ ಮಧುಮೇಹ ಇಲ್ಲ ಅಂತ ತಿನ್ನೋದು ಬಿಟ್ಟರೆ ನಾಳೆ ಬರ್ಬೋದು. ನಾವು ಈಗಲೇ ನಮ್ಮ ಇಮ್ಯುನಿಟಿನ ಜಾಸ್ತಿ ಮಾಡ್ಕೋಬೇಕು, ಬರೋದಕ್ಕಿಂತ ಮುಂಚೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗಬೇಕು. ಬಟ್ ನೇರಳೆ ಹಣ್ಣೆ ತಿಂದೇ ಕಡಿಮೆ ಮಾಡ್ಕೋಬೇಕು, ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ಬೇಕು ಅಂತಲ್ಲ. ಎಲ್ಲಾ ತರದ ಫ್ರೂಟ್ ಸೀಸನಲ್ ಫ್ರೂಟ್ ಅಲ್ಲ ಇದು. ಹೌದು, ಈ ಸೀಸನಲ್ ಫ್ರೂಟ್ ಅನ್ನ ತಿಂದು ಬಿಟ್ರೆ ಮತ್ತೆ ಮುಂದೆ ಇನ್ನೊಂದು ವರ್ಷದವರೆಗೆ ಸಿಗಲ್ಲ. ಇದು ಯಾವ್ಯಾವ ಸೀಸನ್ ಅಲ್ಲಿ ಏನೇನು ಫ್ರೂಟ್ ಬರ್ತದೋ ಎಲ್ಲರೂ ತಿನ್ನೋ ಅಭ್ಯಾಸ ಮಾಡ್ಕೋಬೇಕು. ಓಕೆ, ಈಗ ಬೇರೆ ಬೇರೆ ಚಟಗಳಿದೆ ಜನಕ್ಕೆ, ಆ ಚಟಗಳನ್ನ ಕಡಿಮೆ ಮಾಡಿ ತಿನ್ನೋದ ಕಡೆ ಹೆಚ್ಚು ಒತ್ತು ಕೊಟ್ರೆ ಆರೋಗ್ಯ ದೃಷ್ಟಿಯಿಂದ ಒಂದು ಸಮಾಜ, ಒಂದು ಸ್ವಸ್ಥ ಸಮಾಜ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ, ಆರೋಗ್ಯವಾದ ಸಮಾಜ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಆಮೇಲೆ ನಾವು ಆಸ್ಪತ್ರೆಗಳಿಗೆ ಹೋಗೋದು ಅವಾಯ್ಡ್ ಮಾಡ್ಬೋದಲ್ಲ. ನೋಡ್ರಿ, ಮೆಡಿಸಿನ್ ಕೊಟ್ಟು ಎಷ್ಟು ರೇಟ್ ಆದರೂ ಮೆಡಿಸಿನ್ ತಗೊಂತೀವಿ ದುಡ್ಡು ಕೊಟ್ಟು, ಆದರೆ ಹಣ್ಣು ತಗೊಳ್ಲಿಕ್ಕೆ ಯೋಚನೆ ಮಾಡ್ತೀವಿ ನಾವು. ಮಕ್ಕಳಿಗೆ ಹಣ್ಣು ತಿನ್ಸ್ಲಿಕ್ಕೆ ಯೋಚನೆ ಮಾಡ್ತೀವಿ, ಬೇಕರಿನಲ್ಲಿ ಹೋಗಿ ಬೇಕಾದಷ್ಟು ತಗೊಂಬರ್ತೀವಿ ಮಕ್ಕಳಿಗೆ. ಹೌದಾ? ಹಣ್ಣು ತರಲ್ಲ, ಹಣ್ಣು ತಿನ್ಸೋ ಅಭ್ಯಾಸ ಮಾಡಿಸಲ್ಲ. ಬೇಕರಿನಲ್ಲಿ ತಿಂದ್ರೆ ನಾಳೆ ಮಗುವಿಗೆ ಯಾರು ಅನಾರೋಗ್ಯ ಆಗ್ತದೆ, ಜಠರ ಸಮಸ್ಯೆ, ಕರುಳಿನ ಸಮಸ್ಯೆ ಆಗ್ತದೆ. ಇವತ್ತು ಅನೇಕ ಕ್ಯಾನ್ಸರ್ ಕಾಯಿಲೆಗಳಿಗೆ ಮೂಲಾಗಿರೋದೇ ನಮ್ಮ ಬೇಕರಿಗಳು. ಹೌದು ಹೌದಾ? ಅದು ಯಾರು ಕೂಡ ಅಲ್ಗಳಿಯಕ್ಕೆ ಆಗಲ್ಲ, ಯಾಕಂದ್ರೆ ಅಲ್ಲಿ ಯೂಸ್ ಮಾಡಂತ ಫ್ಯಾಟ್ ಅಂತ ಯೂಸ್ ಮಾಡ್ತಾರೆ, ಅದು ಯಾವ್ದ್ರಿಂದ ತಯಾರಾಗುತ್ತೋ ಗೊತ್ತಿಲ್ಲ. ಮಧುಮೇಹಕ್ಕೆ ಬರುತ್ತೆ, ನಮ್ಮ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ, ವಿಟಮಿನ್ ಸಿ ಜಾಸ್ತಿ ಇದೆ ಇದರಲ್ಲಿ. ಓಕೆ, ಆಮೇಲೆ ನಮಗೆ ಅಂತದ್ದು ಹೇಳಿದ್ವಿ, ಈ ಅಸಿಡಿಟಿ ಸಮಸ್ಯೆ ಇರೋರಿಗೆ ತುಂಬ ಒಳ್ಳೆಯದಿದೆ. ಅಸಿಡಿಟಿ ಇರೋ ದಿನ ನಾಲ್ಕು ಹಣ್ಣು ತಿಂದರೂ ಕೂಡ ಪ್ರತಿದಿನ ಸೀಸನಲ್ಲಿ ಅವ್ರ ಅಸಿಡಿಟಿ ತಾನೇ ತಾನೇ ಕಡಿಮೆ ಆಗ್ತದೆ. ಇಷ್ಟೆಲ್ಲ ಇದೆ ಇದರಲ್ಲಿ, ಬಟ್ ಅಭ್ಯಾಸ ಮಾಡ್ಕೋಬೇಕು. ಕೆಲವರಿಗೆ ಭಾಳ ಸಿಹಿ ಇದ್ರೆ ಇಷ್ಟ ಆಗ್ತದೆ, ಕೆಲವರು ಸಿಹಿ ಇಲ್ಲ ಅಂದ್ರೆ ಇಷ್ಟ ಆಗ್ತದೆ. ಇದು ಇದ್ರದ್ದು ವಿಶೇಷ ಅಂದ್ರೆ ಸ್ವಲ್ಪ ಹುಳಿ ಹುಳಿ ಇರುತ್ತೆ, ಒಗರು ಇರುತ್ತೆ, ಹೌದು ಸಿಹಿ ಕಡಿಮೆ ಇರುತ್ತೆ. ಹೌದು, ಹಾಗಾಗಿ ಸಾಮಾನ್ಯರು ತಿನ್ಲಿಕ್ಕೆ ಯೋಚನೆ ಮಾಡ್ತಾರೆ. ಆಮೇಲೆ ದುಬಾರಿ ಇದೆ ಮಾರ್ಕೆಟಲ್ಲಿ ಅನ್ನೋದು ಒಂದು ವಿಚಾರ ಇದೆ ಸರ್. ಈಗ ನೀವು ಹೇಳಿದ್ರಿ ಕರೆಕ್ಟ್, 100 ರೂಪಾಯಿ 150 ರೂಪಾಯಿ ರೈತರ ಹತ್ರ ಸಿಗುತ್ತೆ ಅಂತ, ಮಾರ್ಕೆಟಲ್ಲಿ 400 ರೂಪಾಯಿ ಇದೆ, ಭಾಳ ವ್ಯತ್ಯಾಸ ಆಯ್ತಲ್ಲ. ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಏನಾಗಿದೆ ಅಂದ್ರೆ, ಇವತ್ತು ಒಬ್ಬ ಉತ್ಪಾದಕನಿಗೆ ಅಂದ್ರೆ ರೈತನಿಗೆ ಮತ್ತೆ ಗ್ರಾಹಕನಿಗೆ ಬಹಳ ದೂರ ಆಗ್ಬಿಟ್ಟಿದೆ ಇವತ್ತು. ಹೌದು, ಬಹಳ ಅಂತರ ಜಾಸ್ತಿ ಆಗಿದೆ. ಯಾಕಾಗಿದೆ ಅಂತ ಹೇಳಿದ್ರೆ, ನಾವು ಕಡಿಮೆ ರೇಟಿಗೆ ಕೊಡ್ತಾ ಇದ್ದೀವಿ, ಜಾಸ್ತಿ ರೇಟಿಗೆ ಮಾರಾಟ ಮಾಡ್ತಾ ಇದ್ದಾರೆ. ಅವಾಗ ಕೊಳ್ಳೋರ ಸಂಖ್ಯೆ ಕಡಿಮೆ ಆಗುತ್ತೆ. ಹೌದು, ಕೊಳ್ಳೋರ ಸಂಖ್ಯೆ ಕಡಿಮೆ ಆಯ್ತು ಅಂದ್ರೆ ಇಲ್ಲಿ ರೈತನ ಹತ್ರ ಡಿಮ್ಯಾಂಡ್ ಇರಲ್ಲ, ರೈತನ ಪ್ರಾಡಕ್ಟಿಗೆ ಡಿಮ್ಯಾಂಡ್ ಬರಲ್ಲ. ಅದಕ್ಕೆ ಇಲ್ಲಿ ನಾವು 100 ರೂಪಾಯಿ ಕೊಟ್ಟರೆ, 150 ರೂಪಾಯಿ ಕೊಟ್ಟರೆ ಅವರು 250 ರೂಪಾಯಿ ತನಕ ಮಾರಾಟ ಮಾಡಿದರೆ ಹೆಚ್ಚು ಸಂಖ್ಯೆನಲ್ಲಿ ಕೊಡ್ತಾರೆ. ಅಂದರೆ ಗ್ರಾಹಕನ ಜಾಸ್ತಿ ತಗೊಳಕ್ಕೆ ಇಷ್ಟಪಡ್ತಾನೆ. 1 ಕೆಜಿ ಕೊಂಡ್ಕೊಳ್ಳೋನು, 1/2 ಕೆಜಿ ಕೊಂಡ್ಕೊಂತಾನೆ. ಹೌದು, 1/2 ಕೆಜಿ ಕೊಂಡ್ಕೊಳ್ಳೋನು, 1 ಕೆಜಿ ಕೊಂಡ್ಕೊಂತಾನೆ. ಅವಾಗ ನಮಗೆ ಡಿಮ್ಯಾಂಡ್ ಬಂದೇ ಬರುತ್ತೆ, ನಮ್ಗೆ ಮಾಲ್ ಉಳಿಯಲ್ಲ ಇಲ್ಲಿ. ಹೌದು ಸರ್, ಬೇಗ ಖರ್ಚಾಗಿ ಹೋಗ್ತದೆ. ಆಮೇಲೆ ಇನ್ನೂ ಹೆಚ್ಚು ಜನ ಬೆಳಿಬೋದು. ಹೌದು, ಈಗ ಇಲ್ಲಿ ನಮ್ಮೂರು ನಮ್ಮ ಜಗಳೂರು ತಾಲೂಕಲ್ಲೇ ತಗೊಳ್ರಿ, ಜಗಳೂರು ತಾಲೂಕಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಒಂದು 5 ಜನ ರೈತರು ಇದ್ದಾರೆ ಅಷ್ಟೇ, ನೇರಳೆ ಬೆಳೀತಿರೋರು. ಹೌದಾ? 5 ಜನ ರೈತರು ಇದ್ದಾರೆ. 5 ಜನ 5 ಜನ ಸೇರಿದ್ರೆ ಎಷ್ಟಿರ್ಬೋದು ಅಂದರೆ ಒಂದು 15-18 ಎಕರೆ ಇರ್ಬೋದು. ಓ, ಅಷ್ಟೇನಾ? ಇಡೀ ಜಗಳೂರು ತಾಲೂಕಿಗೆ ನೇರಳೆ ಇರೋದು ಈಗ ಸದ್ಯಕ್ಕೆ ಅಷ್ಟೇ. ಓ, ಅದು ಜಾಸ್ತಿ ಇಲ್ಲ. 18 ಎಕರೆ ನಾವು ಕರೆಕ್ಟಾಗಿ ಡಿವೈಡ್ ಮಾಡಿದ್ರೆ ನಮ್ಮ ಜನಕ್ಕೆ ದಿನ 10 ಗ್ರಾಮ್ ಸಿಗಲ್ಲ ಈಗ ಸೀಸನಲ್ಲಿ. ಪಕ್ಕ ಅಂದ್ರೆ ನಾನು ಹೇಳೋದು, 1000 ಎಕರೆ ಆಗ್ಬೇಕು ಬೆಳೆಯೋದು, 1000 ಎಕರೆ ಆಗ್ಬೇಕು, ಪ್ರತಿ ಮನೆಯಲ್ಲಿ ತಿನ್ಬೇಕು.
ಎಲ್ಲೋ ಚಟಕ್ ಖರ್ಚು ಮಾಡಂತ ದುಡ್ಡನ್ನ ಹಣ್ಣು ತಿನ್ನಕ್ಕೆ ಆರೋಗ್ಯ ವೃದ್ಧಿಗೆ. ಅದು ಏನಾಗಿದೆ, ಈ ರೇಟ್ ಜಾಸ್ತಿ ಆಗಿರೋದ್ರಿಂದ ಹತ್ರಕ್ಕೆ ಹೋಗಲ್ಲ, ನೇರಳೆ ಹಣ್ಣು ಹತ್ರಕ್ಕೆ ಹೋಗಲ್ಲ. ನೀವು ಅದೇ ಬೇರೆ ಹಣ್ಣುಗಳು ನೋಡ್ರಿ, ಕಡಿಮೆ ರೇಟ್ ಸಿಗ್ತಾ ಇದೆ. ಓಕೆ, ಈ ವರ್ಷ ಸ್ವಲ್ಪ ಮಾವು ರೇಟ್ ಜಾಸ್ತಿ ಇದೆ, ಮಾವು ಇದು ಬಂದಿದೆ, ಅದು ವ್ಯತ್ಯಾಸ, ಹವಾಮಾನ ವ್ಯತ್ಯಾಸ, ಸರಿ ಹವಾಮಾನ ವ್ಯತ್ಯಾಸ ಆಗಿ ಒಳ್ಳೆ ಹಣ್ಣು ಬಂದಿಲ್ಲ, ಅದೊಂದು ಸ್ವಲ್ಪ ರೇಟ್ ಇದೆ. ಬಿಟ್ರೆ ಬೇರೆ ಹಣ್ಣುಗಳು ಈಗ ಸಪೋಟ ಆಗಿದೆ, ಸಪೋಟ ಕೆಳರೇ ಇಲ್ಲ. ಹೌದು, 30 ರೂಪಾಯಿ ಕೆಜಿ ಕೆಳರಿಲ್ಲ. ಇದರ ಸಪೋಟ ಗಿಡ ನೋಡ್ರಿ, ನಾವು ಕಡದ ಹಾಕಿದೀನಿ, ತೆಗೆದು ಬಿಟ್ರ ಕಡದ ಹಾಕಿದೀನಿ, ಕೇಳರೇ ಇಲ್ಲ. ಓಕೆ, ಅದು ಸಪೋಟದಲ್ಲಿ ಬೇಕಾದಷ್ಟು ನ್ಯೂಟ್ರಿಷನ್ ಇದೆ. ಮಧುಮೇಹ ರೋಗಿಗಳು ತಿನ್ನೋದು ಬೇಡ ಅನ್ನೋದು ಬಿಟ್ಟರೆ ಬಿಟ್ರೆ ಯಾರು ಬೇಕಾದ್ರೂ ತಿನ್ಬೋದು, ಅಷ್ಟು ನ್ಯೂಟ್ರಿಷನ್ ಇದೆ. ಆದರೆ ತಿನ್ನೋರಿಲ್ಲ, ಕಡಿಮೆ ರೇಟ್ ಕೊಳ್ಳೋರಿಲ್ಲ ಅದನ್ನ. ಇಂಥ ಸಮಸ್ಯೆ ಇದೆ. ನಾನೊಂದು 300 ಸಪೋಟ ಗಿಡ ಕಾಪಿ ಬಂದಿರೋ ತೆಗೆದು, ನೀವೆಲ್ಲ ಕಾಣ್ತಾ ಇದ್ದಾವೆ, ಬಡ್ಡೆಗಳೆಲ್ಲ ಕಾಣ್ತಾ ಇದ್ದಾವೆ, ಅದೆಲ್ಲ ಅದೆಲ್ಲ ಅದೇನೆ ಸಪೋಟನೆ ಸಪೋಟನೆ. ಅಂದರೆ ಹಿಂಗಿದ್ದಾಗ ರೈತರು ಹೆಂಗೆ ಉದ್ಧಾರ ಆಗಕ್ಕಾಗತ್ತೆ? ಅದಕ್ಕೆ ಯಾವಾಗಲೂ ಕೂಡ ನಮ್ಮ ಬಾಂಡಿಂಗ್ ಇದೆಯಲ್ಲ, ಪ್ರಾಡಕ್ಟ್ ಅಂದರೆ ಉತ್ಪನ್ನ ಉತ್ಪಾದಕನಿಗೆ ಮತ್ತು ಗ್ರಾಹಕನಿಗೆ ಬಾಂಡಿಂಗ್ ಚೆನ್ನಾಗಿ ಆಗಬೇಕು. ಅಂತರ ಜಾಸ್ತಿ ಆಗಬಾರ್ದು, ಅಂತರ ಜಾಸ್ತಿ ಆಗಬಾರ್ದು, ಹತ್ರ ಆಗಬೇಕು, ಇಬ್ಬರು ಆಗಬೇಕು, ಹತ್ರ ಆದಾಗ ಒಳ್ಳೆ ಮಾರ್ಕೆಟ್. ಒಳ್ಳೆ, ಅದಕ್ಕೆ ನಮಗೆ ಭಾಳ ಮುಖ್ಯವಾಗಿ ಅಂತ ಹೇಳಿದರೆ ಮಧ್ಯವರ್ತಿಗಳು, ಅವ್ರಿಗೆ ಒಂದಿಷ್ಟು ಅಂತಃಕರಣ ಇರಬೇಕು. ನಾವು ನಮ್ಮ ಒಂದು ನಮ್ಮ ಮಿತಿನಲ್ಲಿ ಲಾಭ ತಗೊಂಡು ಮಾಡಬೇಕು, ನನ್ನ ಬಿಸ್ನೆಸ್ ಜಾಸ್ತಿ ಮಾಡ್ಕೋಬೇಕು ಅಂತ ಹೇಳಿದರೆ ಅವ್ರು ಮಿತಿನಲ್ಲಿ ಲಾಭ ತಗೋಬೇಕು. ಓಕೆ, ಅದನ್ನ ಯಾರು ಕಲ್ಸೋಕ್ಕಾಗಲ್ಲ, ಸರ್ಕಾರ ಕಾನೂನು ನೀತಿ ಮಾಡೋಕ್ಕಾಗಲ್ಲ. ಅದ್ಭುತ ಸರ್, ಆ್ಯಕ್ಚುಲಿ ಸರ್, ಬಟ್ ನನಗೊಂದ್ಸರಿ ಅನ್ಸುತ್ತೆ ಕೆಲವು ಟೈಮ್ ರೈತನು ಮಾರಾಟಗಾರನ ಆದರೆ ಅದು ಇನ್ನೂ ಸ್ವಲ್ಪ ಲಾಭ ಉಳಿಯುತ್ತೆ ಅಂತ. 100% ಇದು ಹೇಳಿದ್ರಲ್ಲ ಈ ಪಾಯಿಂಟು, ಇದು 100% ಕರೆಕ್ಟ್ ಇದೆ. ನಿಮ್ಮ ಸಮಯ ಇದ್ರೆ ರೈತನು ಒಂದ್ಸರಿ ಮಾರಾಟಗಾರ, ನಾನು ಮಾಡೋಕ್ಕಾಗಲ್ಲ ಅನ್ನೋದು ಬಿಟ್ರೆ ಬೇರೆ ಮಾಡ್ಬೋದು, ನನಗೆ ಆ ಕೆಲಸ ಇಲ್ಲ, ಪುರುಸೋತಿಲ್ಲ, ನಮಗೆ ಅದು ಆಗಲ್ಲ. ನಾನು ಮುಂದೆ ನಾನು ರಿಟೈರ್ಡ್ ಆದ್ಮೇಲೆ ಯೋಚನೆ ಮಾಡ್ತೀನಿ ಅದನ್ನ, ನೀವು ಹೇಳಿದ ಪಾಯಿಂಟ್. ಬಟ್ ನಾನು ಹಿಂಗೆ ಮಾಡೋಕ್ಕಾಗಲ್ಲ, ಅದು ನಾನು ಸುಮಾರು ಸಲ ನಮ್ಮ ಚರ್ಚೆಗಳಾಗಿದೆ ಸರ್, ನಾವು ಬೇರೆ ಬೇರೆ ರೈತರ ಚರ್ಚೆನಲ್ಲಿ ಭಾಗವಹಿಸ್ತಾ ಇರ್ತೇನೆ. ಇವೊಂದು ಎಲ್ಲ ಉತ್ಪನ್ನಗಳು, ಹಣ್ಣುಗಳು, ತರಕಾರಿಗಳು, ಮತ್ತು ಎಳನೀರು ಆಗಿರ್ಬೋದು, ಬೇರೆ ಎಲ್ಲ, ಇವತ್ತು ಎಳನೀರು 8-10 ರೂಪಾಯಿ ತಗೊಂಡು ಹೋಗ್ತಾರೆ, 35-40 ರೂಪಾಯಿ ಮಾರಾಟ ಮಾಡ್ತಾ ಇದ್ದಾರೆ. ನಮ್ಮ ಭಾಗದಲ್ಲೆಲ್ಲ 50 ರೂಪಾಯಿ, ಹಾಂ 50 ರೂಪಾಯಿ, ನಮ್ಮಲ್ಲಿ 40 ರೂಪಾಯಿ ತನಕ ಮಾರಾಟ ಆಯ್ತು. ಮೊನ್ನೆ ಬೇಸಿಗೆಲ್ಲ 50-45 ರೈತರ ಹತ್ರ ಎಷ್ಟು ತಗೊಂಡು ಹೋಗ್ತಾರೆ, 10 ರೂಪಾಯಿ 12 ರೂಪಾಯಿ ತಗೊಂಡು ಹೋಗ್ತಾರೆ. ಹೌದ್ರ, ಅಂದ್ರೆ ನಮ್ಮ ರೈತನೇ ಒಂದು 100 ಎಳನೀರು ತಗೊಂಡು ಹೋಗಿ ಮಾರಾಟ ಮಾಡಂಗಾದ್ರೆ 20 ರೂಪಾಯಿ ಮಾರಲಿ ಸರ್, 20 ರೂಪಾಯಿ ಮಾರಲಿ, ಹೌದಾ, 100 ಎಳನೀರು ಮಾಡ್ಕೊಂಬರ್ಲಿ ಅವ್ನು ತಗೊಂಡು ಹೋಗಿ, ಅವ್ನು ತೋಟದ ಹತ್ರ ಇಟ್ಕೊಳ್ಳಿ, ಅವ್ನು ಬಸ್ ಸ್ಟ್ಯಾಂಡಲ್ಲಿ ತಮ್ಮ ಅವ್ರೂರ ಹತ್ರ ಇಟ್ಕೊಳ್ಳಿ, ಖರ್ಚಾಗುತ್ತೆ. ನಮ್ಮ ನೇರಳೆ ಕೂಡ ಅಷ್ಟೇ, ನಮ್ಮ ರೈತರು ಅನೇಕ ಜನ ನೀವು ಫೋನ್ ಮಾಡ್ತಿರ್ತಾರೆ, ಸರ್ ಹೆಂಗೆ ಮಾಡ್ಬೇಕು, ವ್ಯಾಪಾರ ಆಗ್ತಿಲ್ಲ, ಮಾರ್ಕೆಟ್ ಮಾಡೋಕ್ಕಾಗ್ತಿಲ್ಲ. ಆಮೇಲೆ ಇನ್ನೊಂದು ನೇರಳೆ ಕೀಪಿಂಗ್ ಕ್ವಾಲಿಟಿ ಸ್ವಲ್ಪ ಕಡಿಮೆ, ಇಲ್ಲ ಅದು ತಪ್ಪು ಅಭಿಪ್ರಾಯ. ಇದು ಹಣ್ಣು ಹರಿದ್ಮೇಲೆ ಕೂಡ 3-4 ದಿವಸಕ್ಕೆ ಏನಾಗಲ್ಲ, 3-4 ದಿನ ಹಣ್ಣು ಹರಿದ್ರು ಕೂಡ 3-4 ದಿವಸ ಏನಾಗಲ್ಲ, ತಡೆಯುತ್ತೆ. ಅದು ನೋಡ್ಲಿಕ್ಕೆ ಹಂಗೆ ಭಾಳ ಸ್ಮೂತ್ ಆಗಿರುತ್ತೆ ಚರ್ಮ ಅದೆಲ್ಲ, ಆದ್ರೆ ತಡೀತದೆ. 4 ದಿವಸ ಇಟ್ಕೊಂಡು ತಿನ್ಬೋದು, 4 ದಿವಸ ಇಟ್ಕೊಂಡು ತಿನ್ಬೋದು, ಅಡ್ಡಿ ಇಲ್ಲ. ನಾವು ಇಟ್ಕೊಂಡು ತಿಂದು ಫ್ರಿಡ್ಜ್ ಅಲ್ಲಿ ಇಡ್ದಂಗೆನೆ 4 ದಿವಸ ಇಟ್ಕೊಂಡು ತಿನ್ಬೋದು. ಹೌದ್ರಾ, ಆಮೇಲೆ ಈ ಪ್ರತಿ ರೈತರು ನಮ್ಮಲ್ಲಿ ಏನಾಗಿದೆ ರೈತರು ಅಂದ್ರೆ ಬೆಳೆಯೋದಷ್ಟೇ ಗೊತ್ತಿದೆ, ಉತ್ಪಾದನೆ ಮಾಡೋದು ಗೊತ್ತಿದೆ, ಮಾರ್ಕೆಟ್ ಮಾಡೋದು ಗೊತ್ತಿಲ್ಲ. ನೀವು ಹೇಳಿದ ಅಭಿಪ್ರಾಯಕ್ಕೆ ತಕ್ಕಂತೆ ಎಲ್ಲರೂ ಕೂಡ ಅವರವರ ಜಮೀನು ಬಂದಂತ ಉತ್ಪನ್ನಗಳನ್ನ, ಈ ತರದ್ದು ಹಣ್ಣು ತರಕಾರಿಗಳು ಸರ್, ಈ ತರದ್ದನ್ನ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದ್ದಾನೆ, ಸಣ್ಣ ಸಣ್ಣ ಪ್ರಮಾಣದಲ್ಲಿ ಬೆಳ್ಕೊಂಡ್ರೆ ಅದನ್ನ ನೇರವಾಗಿ ಅವರೇ ಮಾರುಕಟ್ಟೆ ಮಾಡಿದರೆ ಸ್ವಲ್ಪ ಪೇಷನ್ಸ್ ಬೇಕು ಅವ್ರಿಗೆ. ಓಕೆ, ಅಂದರೆ ತಾಳ್ಮೆ ಇರಬೇಕು ಮತ್ತು ಅಂಜಿಕೆ ಇರಬಾರ್ದು, ನಾಚಿಕೋಬಾರ್ದು. ನಮ್ಮ ರೈತರು ನಾಚಿಕೆ ಬಿಡಬೇಕು ಫಸ್ಟು, ನಾಚಿಕೆ ಬಿಟ್ಟರು ಅಂತ ಹೇಳಿದರೆ ಅವನು ಮಾರ್ಕೆಟಲ್ಲಿ ಗೆಲ್ತಾನೆ, ನಾಚಿಕೆ ಬಿಡದಲ್ಲೇ ಮಾರ್ಕೆಟಲ್ಲಿ ಗೆಲ್ಲೆ ದುಡ್ಡು ಮಾಡ್ಬೋದು, ದುಡ್ಡು ಮಾಡ್ಬೋದು. ಅಂದರೆ ಔಷಧಕ್ಕೆ ಕೊಡ್ತಾರೆ, ಹೋಗಿ ಕೂರ್ಲಿಕ್ಕೆ ರೆಡಿ ಇಲ್ಲ, ಯಾರು ಇಟ್ಕೊಂಡು ಕೂರ್ಲಿಕ್ಕೆ ರೆಡಿ ಇಲ್ಲ, ಏನ ಯಾರು ನಕ್ಕು ಬಿಡ್ತಾರೆ ನೋಡಿದರೆ. ನಾವು ಬೆಳೆಯೋಕ್ಕೆ ನಮಗೆ ಇಷ್ಟು ಇದಿಲ್ಲ ಅಂದರೆ ಮಾರ್ಕೆಟ್ಗೆ ಯಾಕೆ ನಾವು ಹಂಚ್ಕೋಬೇಕು? ಬೆಳೀತಾ ಇದೀವಿ, ಕಷ್ಟಪಟ್ಟು ಬೆಳೀತಾ ಇದೀವಿ. ಒಂದು ವರ್ಷದ ಬೆಳೆ, ಈಗ ನಮಗೆ ಬರೋದು ಸೀಸನ್ ಆಗಿದೆ ನೇರಳೆ, 1 ವರ್ಷದ ಕ್ರಾಪ್, ನಮಗೆ ಬರೋದು ಒಂದು ತಿಂಗಳು ಶ್ರಮ ವಹಿಸ್ಬೇಕು. ಹೌದ್ರ, ಈಗ ಸೀತಾಫಲ ಹಾಕಿದ್ವಿ, ಸೀತಾಫಲ 1 ತಿಂಗಳು ಶ್ರಮ ವಹಿಸ್ಬೇಕು. ಎಳ್ನೀರಂತೂ ಯಾವಾಗಲೂ ಡಿಮ್ಯಾಂಡ್ ಇರುತ್ತೆ. ಹೌದು ಹೌದಾ, ನಮ್ಗೆ 50 ಎಳ್ನೀರು ಸಿಕ್ಕರೆ 50 ಮಾರ್ಕೊಂಬಂದ್ರೆ 1,000 ರೂಪಾಯಿ ದುಡ್ಡು ತಗೊಂಬರ್ಬೋದು, 20 ರೂಪಾಯಿ ಕೊಟ್ರೆ ಹೌದು 1,000 ರೂಪಾಯಿ ದುಡ್ಡು ತಗೊಂಬರ್ಬೋದು, 30 ದಿನಕ್ಕೆ 30,000 ರೂಪಾಯಿ ಆಯ್ತು. ಆಮೇಲೆ ಬೇಸಿಗೆ ಟೈಮಲ್ಲಿ ಎಳ್ನೀರು ತಗೊಂಡು ಹಚ್ಚದಷ್ಟೇ ತಡ ಸರ್, ಪಟ್ಟಂಗ್ ಖಾಲಿಯಾಗಿ ಹೋಗಲ್ಲ, ಅರ್ಧ ಗಂಟೆ ಕೂತ್ಕೊಂಡ್ರು ಸಾಕು, ಎಳ್ನೀರು 50 ಎಳ್ನೀರು ಅರ್ಧ ಗಂಟೆ ಖಾಲಿಯಾಗಿ ಹೋಗ್ಬಿಟ್ಟು ನಾವೇ ನೋಡ್ತಾ ಇದೀವಿ. ಹೀಗೆ ನಮಗೆ ಬೇಕಾದಂಥ ಉತ್ಪನ್ನಗಳನ್ನು ಈಗ ನಾವು ಇಲ್ಲಿ ನಾವು ನೇರಳೆ ಬಗ್ಗೆ ಮಾತಾಡ್ತಾ ಇದೀವಿ, ಇದಕ್ಕೆ ಸೀಮಿತ ಮಾಡೋಣ. ಹೌದ್ರಾ, ಹೌದು, ಇದರಲ್ಲಿ ನಾವು ವ್ಯಾಲ್ಯೂಡಿಷನ್ ಮಾಡ್ಕೋಬೋದು ಫ್ಯೂಚರಲ್ಲಿ. ಹೌದು, ಈಗೆಲ್ಲ ನೇರಳೆ ಜ್ಯೂಸ್ ಎಲ್ಲ ಮಾಡ್ತಾರೆ, ಪಲ್ಪ್ ಎಲ್ಲ ತೆಗೆದು ಪಲ್ಪ್ ಬೀಜದಲ್ಲಿ ಪೌಡರ್ ಮಾಡ್ಬೋದು. ಅದು ನಾನು ಹೇಳೋದು, 1 ತಿಂಗಳಷ್ಟೇ ಸೀಸನ್ ಆದರೂ ಕೂಡ
ಬೀಜ ಇದೆಯಲ್ಲ ಅದರಿಂದ ಕಾಸ್ಮೆಟಿಕ್ಸ್, ಹೌದು ಕಾಸ್ಮೆಟಿಕ್ಸ್ ಎಲ್ಲ ರೆಡಿ ಮಾಡಿಸ್ತಾ ಇದ್ದಾರೆ. ಬರುತ್ತೆ ಅಲ್ಲ, ನಮ್ಮ ಡಯಾಬಿಟಿಕ್ನವರಿಗೆ ನಾವು ಪೌಡರ್ ಮಾಡಿಕೊಡ್ಬೋದು. ಹೌದ್ರ, ಈ ಥರದ್ದು ನಾವು ಆಲೋಚನೆ ಮಾಡ್ತಾ ಹೋಗಬೇಕು. ಆಲೋಚನೆ ಮಾಡಿದರೆ ರೈತರು ಖಂಡಿತ ಸಕ್ಸಸ್ ಆಗ್ತಾರೆ. ನಾವು ಸರ್ಕಾರ, ನನ್ನ ದೃಷ್ಟಿನಲ್ಲಿ ನಾವು ಸರ್ಕಾರದ ಮೊರೆ ಹೋಗಬಾರ್ದು ಎಲ್ಲದು. ಸರ್ಕಾರ 100% ಯಾವುದೇ ಪಕ್ಷ ಬರಲಿ, ಯಾವುದೇ ಸರ್ಕಾರ ಬರಲಿ, ನಮ್ಮನ್ನು ಸ್ಯಾಟಿಸ್ಫೈ ಮಾಡೋಕ್ಕಾಗಲ್ಲ ಸರ್. ನಾನು ಇದು ನೀವು ಹೇಳ್ತಾ ಇದ್ರಿ ಸರಿ, ನಾನು ಜಾಸ್ತಿ ಇದನ್ನ ಹೇಳಲಿಕ್ಕೆ ಹೋದ್ರೆ ಏನಾಗ್ತದೆ, ಇವ್ರು ಎಂಪ್ಲಾಯಿ ಇದ್ದಾರೆ, ಸಂಬಳ ಬರ್ತದೆ, ಇವ್ರು ಮಾತಾಡ್ತಾರೆ, ನನಗೆ ಕಷ್ಟ ಇದೆ. ನಾನು ಅದಕ್ಕೆ ನಾನು ಯಾವತ್ತೂ ಕೂಡ ಬೇರೆಯವರಿಗೆ ಮಾಡಲಿಲ್ಲ. ಓಕೆ, ನನಗೆ ನಾನು ಅಷ್ಟೇ ಮಾಡಿಲ್ಲ. ನಾನೇ ನಾನು ನನ್ನ ನೋಡಿ ಕಲ್ತ್ಕೊಂಡು ಮಾಡ್ರಿ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ನನಗೆ ಸಂಬಳ ಬರ್ತದೆ, ಕಷ್ಟ ಸುಖ ಎಲ್ಲ ಅನುಭವಿಸ್ಕೊತೀನಿ. ಸಾಮಾನ್ಯ ರೈತರದ್ದು ಬೇರೆ ಇರ್ತದೆ ಸಮಸ್ಯೆ. ಅಂದರೆ ಅವರು ಅದಕ್ಕೆ ತಕ್ಕಂತೆ ಅವರು ಬಜೆಟ್ ಮಾಡ್ಕೋಬೇಕು, ಆ್ಯನ್ಯುವಲ್ ಪ್ಲಾನ್ ಮಾಡ್ಕೋಬೇಕು. ಆದಷ್ಟು ಡಿಪೆಂಡ್ ಆಗದಂಗೆ, ಸರ್ಕಾರದ ಮೇಲೆ ಡಿಪೆಂಡ್ ಆಗದಂಗೆ, ಬ್ಯಾಂಕ್ ಲೋನ್ಗಳ ಮೇಲೆ ಡಿಪೆಂಡ್ ಆಗದಂಗೆ, ಎಲ್ಲಿ ಸೇವಿಂಗ್ಸ್ ಮಾಡೋಕೆ ಅವಕಾಶ ಇದೆ ಸೇವಿಂಗ್ಸ್ ಮಾಡ್ಕೊತ ಹೋಗ್ಬೇಕು. ಮತ್ತು ಎಲ್ಲರೂ ಇಡೀ ಫ್ಯಾಮಿಲಿನಲ್ಲಿ ಇನ್ವಾಲ್ವ್ ಆಗ್ಬೇಕು ಅಗ್ರಿಕಲ್ಚರ್ಗೆ. ಓಕೆ, ಯಾರೋ ಒಬ್ಬರು ಮಾಡೋದಲ್ಲ ಅಗ್ರಿಕಲ್ಚರ್, ಅದು ಗೌರ್ಮೆಂಟ್ ಜಾಬ್ ಅಲ್ಲ ಅಗ್ರಿಕಲ್ಚರ್. ಎಲ್ಲರೂ ಇಡೀ ಫ್ಯಾಮಿಲಿನಲ್ಲಿ ಮಕ್ಕಳು ಎಲ್ಲ ಹೆಂಡತಿ ಮಕ್ಕಳು ಯಾರಿದ್ದಾರೆ ಹಿರಿಯರು ಎಲ್ಲರೂ ಸಮೇತ ಇನ್ವಾಲ್ವ್ ಆದರೆ ಅಗ್ರಿಕಲ್ಚರ್ ಸಕ್ಸಸ್ ಆಗ್ತದೆ. ಅದ್ಭುತ. ಇವತ್ತೇನಾಗಿದೆ ಅಂತ ಹೇಳಿದ್ರೆ ಎಲ್ಲರೂ ಇನ್ವಾಲ್ವ್ ಆಗ್ತಾ ಇಲ್ಲ. ನಾಜೂಕಿನ ಜಗತ್ತು, ಮನೇಲಿ ದನ ಕಟ್ಕೊಂತಿಲ್ಲ, ನಮಗೆ ದನಗಳು ಬೇಕು, ಒಂದು ಎಕರೆಗೆ ಒಂದು ದನ ಬೇಕು ನಮಗೆ, ದನ ಕಟ್ಕೊಂತಿಲ್ಲ. ಹೌದು ಹೌದಲ್ಲ, ಅದನ್ನ ಚಾಕರಿ ಮಾಡೋಕ್ಕಾಗಲ್ಲ ಅಂತೀವಿ ನಾವು.